ಹತ್ರಹಬ್ಬದ ಶುಭಾಶಯಗಳು. ಇದು ನಾವು ಆ್ಯಕ್ಚುಲಿ ಓಪನ್ ಮಾಡಿರೋದು 100% ಪ್ಯೂರ್ ವೆಜಿಟೇರಿಯನ್ ಇದೆ. ಸೊ ಎಲ್ಲರೂ ವಿಸಿಟ್ ಮಾಡಿ ನೋಡಿ ಹೇಗಿದೆ. ಎಲ್ಲ ಪೇಸ್ಟ್ರೀಸು, ಕುಕ್ಕೀಸು, ಆಮೇಲೆ ಡೋನೆಟ್ಸು, ಬ್ರೆಡ್ಸು, ರಸ್ಕ್, ತುಂಬ ವೆರೈಟಿ ಇದೆ ಮಿಕ್ಸ್ಚರ್ಸು ಅದರಲ್ಲಿ. ಅಂದರೆ ಮೇನ್ ಪ್ರಿಫರೆನ್ಸ್ ಇರೋದು ಎಲ್ಲರೂ ಕಸ್ಟಮರ್ ಬರಬೇಕು, ಒಂದು ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು ಅಂತ, ಕಸ್ಟಮರ್ಗೆ ಏನೋ ಒಂದು ಚೆನ್ನಾಗಿರೋದು ಸಿಗಬೇಕು ಅಂತ ಮಾಡಿದ್ದೀವಿ ಅಷ್ಟೆ. ಇದು ಫಸ್ಟ್ ದಾಸರಹಳ್ಳಿಯಲ್ಲಿ ಓಪನ್ ಮಾಡಿದ್ದೀವಿ, ಆಪೋಸಿಟ್ ರಾಮ್ ಮಂದಿರ, ಫಸ್ಟ್ ಮೇನ್ ರೋಡ್, ಟಿ ದಾಸರಹಳ್ಳಿ ಬೆಂಗಳೂರು 560057. ಇನ್ನು ನಾವು ಮುಂದೆ ಫಾರ್ವರ್ಡ್ ಆಗಿ ನೋಡ್ತೀವಿ, ಇನ್ನು ಮುಂದೆ ತುಂಬ ಬ್ರ್ಯಾಂಚಸ್ ಓಪನ್ ಮಾಡೋದು ನಮ್ಮದು ಇದೆ. ಸೊ ನಿಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೆ, ನಮಗೆ ನಿಮ್ಮ ಆಶೀರ್ವಾದ ಸಿಕ್ಕಿದ್ರೆ ನಾವು ಇನ್ನೂ ಮಾಡ್ಬೋದು. ವೆಜಿಟೇರಿಯನ್ ಅಂದರೆ ಆ್ಯಕ್ಚುಲಿ ಏನಿದೆ, ಎಲ್ಲರೂ ನಾನ್ ವೆಜ್ ಪ್ರಿಫರ್ ಮಾಡಲ್ಲ. ಸಮ್ ಕೈಂಡ್ ಆಫ್ ಫ್ಯಾಮಿಲೀಸು ಇನ್ ನಡುವೆ ವೀಗನ್ಗೆ ಹೋಗ್ತಾ ಇದ್ದಾರೆ. ಅದರಿಂದ ಸಮಥಿಂಗ್ ಬೆಟರ್ ಈಸ್ ವೆಜಿಟೇರಿಯನ್, ಅವ್ರಿಗೆ ಆದರೂ ಸ್ವಲ್ಪ ಪ್ರಿಫರ್ ಆಗುತ್ತೆ. ಇಲ್ಲ ಏನೂ ಇಲ್ಲ, ಅವ್ರ ಪಾಪ ಕೇಕು ತಿನ್ನಲ್ಲ, ಕೆಲವು ಫ್ಯಾಮಿಲೀಸು ಬ್ರೆಡ್ಸ್ ತಿನ್ನಲ್ಲ. ನಮ್ಮ ಅಂಗಡಿಗೆ ಬಂದರೆ ಅವ್ರಿಗೆ ಪ್ಯೂರ್ ವೆಜಿಟೇರಿಯನ್ ಅಂತ ನಾವು ಆಚೆ ಲೋಗೋನು ಹಾಕಿದ್ದೀವಿ, ಅವ್ರಿಗೆ 100% ಸಿಕ್ಕತ್ತೆ. ಆ್ಯಕ್ಚುಲಿ ಇವಾಗ ನಮ್ಮ ಅಂಗಡಿ ಓಪನ್ ಆಗಿರೋದು ಇವತ್ತೇ. ಸೊ ಇನ್ನು ಮುಂದೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ವಿತಿನ್ 1 ಮಂತು ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಟೈಅಪ್ ಮಾಡಿಕೊಂಡು ಎಲ್ಲ ಆದಷ್ಟು ಜನರನ್ನ ತಲುಪಂಗೆ ಮಾಡ್ತೀವಿ, ಅವ್ರಿಗೆ ಈಸಿ ಆಗಂಗೆ ಮಾಡ್ತೀವಿ. ಅವ್ರಿಗೆ ಅನುಕೂಲ ಆಗಬೇಕು ನಮ್ಮ ಕಸ್ಟಮರ್ಸ್ಗೆ. ನಮ್ಮ ಸ್ಟಾಫ್ ಎಲ್ಲ ವ್ಯಾಕ್ಸಿನೇಟೆಡ್ ಇದ್ದಾರೆ. ಸೊ ಯಾರು ಇಲ್ಲಿ ಬರೋಕ್ಕೆ ಏನು ಹೆದರಾಗಿಲ್ಲ, ಯಾರಿಗೂ ಏನು ಪ್ರಾಬ್ಲಮ್ ಬರಲ್ಲ. ಮತ್ತು ಐಟಮ್ಸು ಎಲ್ಲ ಹೈಜೀನ್ ಆಗಿರುತ್ತೆ, ಯಾವುದೂ ನಿಮ್ಗೆ ಏನು ಪ್ರಾಬ್ಲಮ್ ಇರೋದು ಸಿಗಲ್ಲ, ಹೆಲ್ತಿ ಪ್ರಾಡಕ್ಟ್ ಸಿಗುತ್ತೆ. ನಾನು ಬಂದುಬಿಟ್ಟು ರಿಷಬ್ ಜೈನು, ದಾಸರಹಳ್ಳಿಯಲ್ಲೇ ಇರೋದು. ನಾವು ಇವಾಗ ಇದನ್ನ ಒಂದು ಸ್ಟಾರ್ಟಪ್ ಮಾಡಿದ್ದೀವಿ, ಜಿ ಆರ್ ಬೇಕ್ಸ್ ಅಂತ. ನಾವು ಆ್ಯಕ್ಚುಲಿ ಟೈಅಪ್ ಮಾಡಿರೋದು ಜೈನ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಅವ್ರ ಜೊತೆ. ಸೊ ಅವ್ರು ನಮಗೆ ಹೆಂಗೆ ರೆಸ್ಪಾನ್ಸ್ ಕೊಡ್ತಾರೆ, ನಾವು ಅವ್ರ ಜೊತೆಯಲ್ಲಿ ಕೈಯಿಂದ ಕೈ ಜೋಡಿಸ್ಕೊಂಡು ಇನ್ನೂ ತುಂಬ ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದೀವಿ. ಸೊ ಅವ್ರದ್ದು ಒಂದು ಥ್ಯಾಂಕ್ಫುಲ್ ಆಗಿರಲಿ ಜೈನ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಅವ್ರಿಗೆ. ಸರ್, ಫಸ್ಟ್ ಆಫ್ ಆಲ್ ಇವತ್ತು ಫೆಸ್ಟಿವಲ್ ದಿಸ, ಎಲ್ಲರಿಗೂ ಹ್ಯಾಪಿ ದಸರಾ ಟು ಎವ್ರಿ ಒನ್. ಸೊ ಜಿ ಆರ್ ಬೇಕ್ಸ್ ಬಂದು ದಾಸರಹಳ್ಳಿ ಬ್ರಾಂಚಲ್ಲಿ ಫಸ್ಟ್ ಟೈಮ್ ಓಪನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಿಯರ್ ಬೈಯಲ್ಲೂ ಈ ಟೈಪ್ ಔಟ್ಲೆಟ್ಸ್ ಇಲ್ಲ. ಸೊ ಕಸ್ಟಮರ್ಗೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ, ಲೈಕ್ ಏನೋ ಡಿಫ್ರೆಂಟ್ ಐಟಮ್ ಪ್ರಾಡಕ್ಟ್ ನೋಡೋಕ್ಕೆ ಆ್ಯಂಡ್ ಕಂಪ್ಲೀಟ್ಲಿ ವೆಜಿಟೇರಿಯನ್ ನೋಡ್ತಾ ಇದ್ದಾರೆ, ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದು ಕಸ್ಟಮರ್ ಈ ನಡುವೆ ಬೇಕು. ಇವಾಗ ನಾವೇ ಆ್ಯಕ್ಚುಲಿ ಇವಾಗ ಹೈಜೀನ್ ಪ್ರಾಡಕ್ಟ್ಸ್ ನೋಡಬೇಕು ಅಂದರೆ ನಿಯರ್ ಬೈಯಲ್ಲೂ ಸಿಗಲ್ಲ ನಮಗೆ, ತುಂಬ ದೂರ ಟ್ರೈ ಮಾಡಬೇಕು. ನಿಯರ್ ಬೈ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇವರಿಗೆ, ಫ್ಯೂಚರ್ಸಲ್ಲೂ ಇನ್ನೂ ಪ್ರಾಡಕ್ಟ್ಸಲ್ಲಿ ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಬೆನಿಫಿಟ್ ಇದೆ.